ವಿಶ್ವವಿಖ್ಯಾತ ಹಂಪಿಯಲ್ಲಿ ಇವತ್ತು ಮಹಾಶಿವರಾತ್ರಿ ಇರುವ ಹಿನ್ನೆಲೆ ಈಗಲೂ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಆಗಮಿಸಿದ್ದಾರೆ. ಸೊ ನಾವಿಲ್ಲಿ ಇದೀವಿ ವಿಶ್ವವಿಖ್ಯಾತ ಹಂಪಿಯ ಏನು ದೇವಸ್ಥಾನ ಆಗಿರುವಂತಹ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ನಾವು ಒಳಗಡೆ ಇರುವಂತದ್ದು. ಸೊ ನಾವಿಲ್ಲಿ ನೋಡ್ತಾ ಇದೀವಿ ಏನಂತ ಹೇಳಿದ್ರೆ ಈ ಒಂದು ಮಹಾಶಿವರಾತ್ರಿ ಇರುವ ಹಿನ್ನೆಲೆ ಇಲ್ಲಿ ಶ್ರೀ ವಿರೂಪಾಕ್ಷೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಏನಂತ ಹೇಳಿದ್ರೆ ಈ ಒಂದು ಮಹಾಶಿವರಾತ್ರಿ ಇರುವ ಹಿನ್ನೆಲೆ ಈ ದಿನದಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಸುಮಾರು ದಿನನಿತ್ಯ ಮೂರು ಪೂಜೆಗಳನ್ನ ಮಾಡಲಾಗ್ತಾ ಇದೆ. ಆದ್ರೆ ಇವತ್ತು ಮಹಾಶಿವರಾತ್ರಿ ಇರುವ ಹಿನ್ನೆಲೆ ವಿಶೇಷವಾಗಿ ಆರು ಪೂಜೆಗಳನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ನಾವಿಲ್ಲಿ ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ ಏನಂತ ಹೇಳಿದ್ರೆ ಭಕ್ತಾದಿಗಳು ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ವಿರೂಪಾಕ್ಷೇಶ್ವರನ ದರ್ಶನ ಪಡೆಯುವುದಕ್ಕೆ ಸರದಿ ಸಾಲಿನಲ್ಲಿ ನಿಂತು ಈ ಒಂದು ವಿರೂಪಾಕ್ಷೇಶ್ವರನ ದರ್ಶನ ಪಡೆದು ಪುಣ್ಯವನ್ನ ಪಡ್ಕೊಳ್ತಕ್ಕಂತ ಕೆಲಸನ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಹಾಗೆ ಜೊತೆಗೆ ನಾವು ಇಲ್ಲಿ ಒಂದು ನಿಮಗೆ ದೃಶ್ಯ ತೋರಿಸುವಂತದ್ದು ಏನಂತ ಹೇಳಿದ್ರೆ ಈ ಒಂದು ವಜ್ರ ಖಚಿತ ಆಗಿರ್ತಕ್ಕಂತ ಏನು ಕಿರಿ ಬಂಗಾರ ಮತ್ತು ಇರುವಂತದ್ದು ಏನ ಮೂರ್ತಿ ಇದೆ, ಈ ಒಂದು ಮೂರ್ತಿ ಶ್ರೀಕೃಷ್ಣ ದೇವರಾಯ ಕೊಟ್ಟಿರ್ತಕ್ಕಂತ ಈ ಒಂದು ಬಂಗಾರದ ಆಗಿರ್ತಕ್ಕಂತ ಒಂದು ಮೂರ್ತಿ ನಾವಿಲ್ಲಿ ಗಮನಿಸ್ತಾ ಇದೀವಿ ಅಂತ ಹೇಳಿದ್ರೆ ಈ ಮೂರ್ತಿ ಏನಂದ್ರೆ ಹಬ್ಬ ಹರಿದಿನ ಅಂದ್ರೆ ವಿಶೇಷ ದಿನಗಳಲ್ಲಿ ಮಾತ್ರ ಈ ಒಂದು ಮೂರ್ತಿಯನ್ನ ಹೊರಗಡೆ ತೆಗೆದು ಇಲ್ಲಿ ದೇವರಿಗೆ ವಿರೂಪಾಕ್ಷೇಶ್ವರನಿಗೆ ಇಡುವಂತದ್ದು. ಸೊ ಒಟ್ಟಾರೆಯಾಗಿ ಹೇಳುವುದಾದ್ರೆ ಇವತ್ತು ಹಂಪಿ ಏನು ಇದೆ ಇಲ್ಲಿ ಈ ಒಂದು ಮಹಾಶಿವರಾತ್ರಿ ಇರುವುದರಿಂದ ಲಕ್ಷಾಂತರ ಭಕ್ತಾದಿಗಳು ಕೂಡ ಈ ಒಂದು ಒಂದು ಐತಿಹಾಸಿಕ ಏನು ಪುಣ್ಯಕ್ಷೇತ್ರ ಇದೆ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಒಂದು ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಭೀಮರಾಜ್, ಬಿಟಿಯು ನ್ಯೂಸ್, ವಿಜಯನಗರ.